ಹೆಸರು ಸುರೇಂದ್ರ. ನಾನು 2011 ಈ ಒಂದು ಪೆನ್ಸಿಲ್ ಕ್ರಾಫ್ಟನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನನಗೆ ಈ ಫೀಲ್ಡಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಉದಯವಾಣಿ ವೀಕ್ಷಕರಿಗೆ ನಾನು ಇದನ್ನು ಯಾವ ಥರ ಮಾಡುವಂಥದ್ದು ಅಂತೇಳಿ ಈ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎರಡು ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ ಸಂದರ್ಭದಲ್ಲಿ ಯಾರೋ ಒಬ್ಬರು ಕಲಾವಿದರು ಚಾಕ್ ಪೀಸಲ್ಲಿ ವರ್ಲ್ಡ್ ಕಪ್ನ ಒಂದು ಮಾದರಿಯನ್ನು ಮಾಡಿ ಪೇಪರಲ್ಲಿ ಹಾಕಿದರು. ಅದನ್ನು ನೋಡಿ ನಾನು ಇದರಲ್ಲೇ ಚಾಕ್ ಪೀಸಲ್ಲಿ ಇನ್ನೊಮ್ಮೆ ಮಾಡಿದರೆ ಅದು ಕಾಪಿ ಆಗುತ್ತೆ, ಆ ಕಾರಣಕ್ಕೆ ಏನಾದರೂ ಬೇರೆ ಟೈಪಲ್ಲಿ ಮಾಡೋಣ ಅಂತೇಳಿ ನನಗೆ ಪೆನ್ಸಿಲ್ ಆಲೋಚನೆಗೆ ಬಂತು. ನನಗೆ ಅಲ್ಲಿವರೆಗೆ ಗೊತ್ತಿರಲಿಲ್ಲ ಪೆನ್ಸಿಲಲ್ಲಿ ಈ ಥರದ ಮೈಕ್ರೋ ಆರ್ಟ್ ಎಲ್ಲ ಮಾಡ್ತಾರೆ ಅಂತ. ನಾನು ಅದರಲ್ಲಿ ಟ್ರೈ ಮಾಡಿದೆ, ಒಂದೇ ಸರ್ತಿಗೆ ಸಕ್ಸಸ್ ಆಗಲಿಲ್ಲ. ಆದರೂ ಮತ್ತೆ ಟ್ರೈ ಮಾಡಿದಾಗ ಅದು ಸಕ್ಸಸ್ ಆಯಿತು. ನಮ್ಮ ಆಫೀಸಲ್ಲೆಲ್ಲ ತೋರಿಸಿದಾಗ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗಾಗಿ ಅದೊಂದು ಸ್ಫೂರ್ತಿ ಆಯಿತು. ಆ ನಂತರದ ದಿನಗಳಲ್ಲಿ ನಾನು ಆ ಫೀಲ್ಡಲ್ಲೇ ಹೆಚ್ಚು ಒತ್ತು ಕೊಡ್ತಾ ಹೋದೆ, ತುಂಬ ಯಶಸ್ವಿ ಕೂಡ ಆಯಿತು. ಹಾಗೆ ಮಾಡ್ತಾ ಮಾಡ್ತಾ ಒಂದು 2015 ನಾನು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವ್ರಿಗೋಸ್ಕರ ಕೆಲವೊಂದು ಕ್ರಾಫ್ಟನ್ನು ಮಾಡಿ ಅವ್ರಿಗೆ ತೋರಿಸಿದಾಗ ಅವ್ರಿಗೆ ಭಾಳ ಖುಷಿಯಾಯಿತು. ಜೊತೆಗೆ ನೀವು ಇದೇ ಫೀಲ್ಡಲ್ಲಿ ವರ್ಲ್ಡ್ ರೆಕಾರ್ಡ್ ಯಾಕೆ ಮಾಡಬಾರ್ದು ಅಂತ ಅವರು ಆ ಸಂದರ್ಭದಲ್ಲಿ ಹೇಳಿದ ಮಾತು ನನಗೆ ಆ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಸ್ಪಾಟಲ್ಲೇ ಹೇಳಿದೆ, ನನಗೆ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೇಳಿದ್ದೀನಿ ಮತ್ತು ನೋಡಿ ಓದಿದ್ದೀನಿ, ಆದರೆ ಅದರ ಬಗ್ಗೆ ಯಾವುದೇ ರೀತಿಯ ಅದರ ಪ್ರೊಸೀಜರ್ ಆಗಲಿ ಅಥವಾ ಯಾವುದೇ ರೀತಿಯ ನಾಲೆಜ್ ನನಗಿಲ್ಲ. ಹಾಗಾಗಿ ಅದಕ್ಕೆ ಅವರು ತಕ್ಷಣ ನಮ್ಮ SDM ಕಾಲೇಜಿನ ಹುಡುಗರು ಒಂದು ತಂಡ ರಚನೆ ಮಾಡಿ ಇತ್ತೀಚೆಗೆ ಅಷ್ಟೇ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದರು. ಅದರ ನಾಯಕತ್ವ ಪ್ರತ್ಯುಷ್ ಕೆ ಭಟ್ ಇವರು ವಹಿಸ್ಕೊಂಡಿದ್ದರು. ಹಾಗಾಗಿ ಅವರನ್ನು ಅಲ್ಲಿಂದಲೇ ತಕ್ಷಣ ಒಂದು ಚೀಟಿ ಬರೆದುಕೊಟ್ಟು ನೀವು ಈಗಲೇ SDM ಕಾಲೇಜ್ಗೆ ಹೋಗ್ತಾ ಹೋಗಿಬಿಟ್ಟು ಅವರನ್ನು ಭೇಟಿಯಾಗಿ ಅಂತ ಹೇಳಿದರು. ಆ ನಂತರ ಆ ನಂಬರ್ ಮೂಲಕ ಅವರನ್ನು ಸಂಪರ್ಕ ಮಾಡಿ ಅದಕ್ಕೆ ಬೇಕಾದ ಪ್ರೊಸೀಜರ್ ಎಲ್ಲವನ್ನು ಅವರು 2015 ಅದರ ಬಗ್ಗೆ ಕೆಲಸ ಆಗ್ತಾ ಇತ್ತು. ರಿಜಿಸ್ಟ್ರೇಷನ್ ಆಮೇಲೆ ಅದರ ಹಿಂದೆ ಯಾವುದರ ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ಅವರೇ ಫಾಲೋಅಪ್ ಮಾಡ್ತಾ ಇದ್ದರು. ಇತ್ತೀಚೆಗೆ ಒಂದು ಪಾಕಿಸ್ತಾನದ ದಾಖಲೆ ಇತ್ತು, ಅದನ್ನು ಅವರು ಸರ್ಚ್ ಮಾಡಿ ಈ ಥರ ಒಂದು ಪೆನ್ಸಿಲ್ನ ಒಂದು ದಾಖಲೆ ಇದೆ, ಚೈನ್ ಲಿಂಕ್ ಇದೆ, ಅವರು ಆಲ್ರೆಡಿ 50 ಕೊಂಡಿಗಳನ್ನು ಮಾಡಿದಂಥ ರೆಕಾರ್ಡ್ ಅಲ್ಲಿ ಆಗಿತ್ತು. ಅದನ್ನು ನೀವು 50 ಮೇಲೆ ಮಾಡಿದರೆ ನಿಮ್ಮ ಹೆಸರಿಗೆ ರೆಕಾರ್ಡ್ ಆಗುತ್ತೆ ಅಥವಾ ಇಂಡಿಯಾದ ಹೆಸರಿಗೆ ರೆಕಾರ್ಡ್ ಆಗುತ್ತೆ ಅಂತ ಹೇಳಿದರು. ನಾನು ಪ್ರಾರಂಭದಲ್ಲಿ ಆಯಿತು ಅಂತ ಒಪ್ಕೊಂಡಿದ್ದೆ, ಆದರೆ ಅವರ ಪ್ರೊಸೀಜರ್ ಎಲ್ಲ ನೋಡಿದಾಗ ಅವರ ಕಂಡೀಷನ್ಸ್ ರೂಲ್ಸ್ ಎಲ್ಲ ನೋಡಿದಾಗ ನನಗೆ ಭಯ ಆಯಿತು ಸ್ವಲ್ಪ. ಆದರೂ ನಾನು ಒಂದು ಸಂದರ್ಭದಲ್ಲಿ ಇದನ್ನು ಬೇಡ ಇದು ಬ್ರೋ ನನಗೆ ಆಗಲಿಕ್ಕಿಲ್ಲ ಅಂದರೆ ನಾನು ಅಲ್ಲಿವರೆಗೆ ಎಲ್ಲ ಮೂರ್ತಿಗಳನ್ನೆಲ್ಲ ಮಾಡ್ತಾ ಇದ್ದೆ ಪೆನ್ಸಿಲಲ್ಲಿ, ಆದರೆ ಚೈನ್ ಲಿಂಕ್ ಅಥವಾ ಪಾಸಿಂಗ್ ಅದೆಲ್ಲ ಮಾಡಿದ್ದು ಭಾಳ ಕಡಿಮೆ, ಹಾಗಾಗಿ ಚೈನ್ ಲಿಂಕ್ ಆದ ಕಾರಣ ಇದು ಕಷ್ಟ ಇದೆ ನನಗೆ ಆಗಲಿಕ್ಕಿಲ್ಲ ಅಂತ ಹೇಳಿದ್ದೆ. ಆದರೆ ಕಡೆಗೆ ಅವರು ಭಾಳ ಒಂದು ಧೈರ್ಯ ಹೇಳಿದರು, ನಮ್ಮ ದೇಶಕ್ಕೆ ಹೆಸರಾಗಿದೆ, ಆ ಕಾರಣಕ್ಕೆ ಆದರೂ ನೀವು ಈ ಫೀಲ್ಡಲ್ಲಿ ಇದ್ದೀರಾ, ಪೆನ್ಸಿಲಲ್ಲಿ ವರ್ಕ್ ಮಾಡಿದ ಅನುಭವ ಇದೆ, ಇತ್ತೀಚೆಗೆ ನನಗೆ ಸಾಧಾರಣ 10 ಅನುಭವ ಇದೆ, ಹಾಗಾಗಿ ನೀವು ಇದನ್ನು ಮಾಡಲೇಬೇಕು ಅಂತ ಆಯಿತು. ಆವಾಗ ಅದರ ನಂತರ ನಾನು ಸ್ವಲ್ಪ ಧೈರ್ಯ ಮಾಡಿ ಅದಕ್ಕೆ ಬೇಕಾದ ಪ್ರಾಕ್ಟೀಸನ್ನು ನಾನು ಒಂದು 2 ಅದಕ್ಕಾಗಿ ಬರೀ ಚೈನ್ ಲಿಂಕ್ನ ಪ್ರಾಕ್ಟೀಸನ್ನು ಮಾಡಿಕೊಂಡು ಇತ್ತೀಚೆಗೆ ನಾನು ಅವರಿಗೆ ಹೇಳಿಬಿಟ್ಟೆ ಆಗ್ಬೋದು ನನ್ನಿಂದ, ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿ ಅದಕ್ಕೆ ಆ ಒಂದು ಈವೆಂಟನ್ನು ನಾವು ಕಳೆದ 7 ಈವೆಂಟನ್ನು ಅರೇಂಜ್ಮೆಂಟ್ ಮಾಡಿ ಇಲ್ಲಿ ಕಾರ್ಕಳದಲ್ಲಿ ನಾವು ಅದನ್ನು ಪ್ರೋಗ್ರಾಮನ್ನು ಮಾಡಿದ್ದೀವಿ. ಅದರ ರಿಸಲ್ಟ್ ಇತ್ತು, 1-2 ಆಯಿತು ಅಷ್ಟೇ. ನಮ್ಮ ಕಡೆಗೆ ಆಗಿದೆ, ಭಾರತ ದೇಶದ ಹೆಸರಲ್ಲಿ ಆ ಒಂದು ರೆಕಾರ್ಡ್ ಆಗಿದೆ, ಭಾಳ ಖುಷಿಯ ವಿಷಯ. ಇದರ ಹಿಂದೆ ತುಂಬ ಜನರ ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಇದೆ ಖಂಡಿತವಾಗಲೂ. ತುಂಬ ಸಂಘ ಸಂಸ್ಥೆಗಳು ಇದರ ಹಿಂದೆ ಕೆಲಸ ಮಾಡಿದ್ದಾರೆ, ನಾನು ಒಬ್ಬನ ಜಯ ಅಂತ ನಾನು ಖಂಡಿತ ಹೇಳ್ಕೊಳ್ಳೋದಿಲ್ಲ. ಇದರ ಹಿಂದೆ ಎಲ್ಲ ಕಲಾಭಿಮಾನಿಗಳ ಸಹಕಾರ ಇದ್ದದ್ದಕ್ಕೆ ಇವತ್ತು ಯಶಸ್ವಿ ಆಗಿದೆ. ಕೊನೆ ಅಂತ ಅಲ್ಲ, ಇದು ಆರಂಭ ಅಂತ ನಾನು ತಿಳ್ಕೊಳ್ತೇನೆ. ಇನ್ನು ಮುಂದೆ ಕೂಡ ಈ ಫೀಲ್ಡಲ್ಲಿ ನಾನು ತುಂಬ ಅಂದರೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ ಭರತನಾಟ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಇಂಥ ಸಣ್ಣ ಸಣ್ಣ ಮೈಕ್ರೋದಲ್ಲಿ ಈ ಕಲಾಕೃತಿಗಳನ್ನು ಮಾಡಿಬಿಟ್ಟು ಸಂಗ್ರಹಿಸಿ ಇಟ್ಕೊಳ್ಬೇಕು, ಆಮೇಲೆ ಸಂಗೀತ ಪರಿಕರಗಳನ್ನೆಲ್ಲವನ್ನು ಒಂದು ಮಾಡಿ ಇಟ್ಕೊಳ್ಬೇಕು ಅಂತ ನನ್ನ ಯೋಜನೆ ಇದೆ. ಕೆಲವರಿಗೆ ಈ ಹೊಸತರಲ್ಲಿ ಒಂದು ಹುಮ್ಮಸ್ಸು ಜಾಸ್ತಿ ಇರ್ತದೆ. ಅಂಥ ವಿದ್ಯಾರ್ಥಿಗಳಿರ್ಬೋದು, ಆಸಕ್ತರು ಯಾರೇ ಇರ್ಬೋದು, ಅವರಿಗೆ ನನ್ನಿಂದ ಆಗುವಂಥ ಪ್ರೋತ್ಸಾಹ, ನನ್ನಿಂದ ಆಗುವಂಥ ಸಲಹೆ ಸೂಚನೆಗಳನ್ನು ನಾನು ಯಾವಾಗಲೂ ಮುಕ್ತವಾಗಿ ಕೊಡಲಿಕ್ಕೆ ಇಷ್ಟಪಡ್ತೇನೆ.
ನಮನ ನೈ ಜೀ.